ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋಲಾರ ನಗರದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ನಗರೋತ್ಥಾನದ 40 ಕೋಟಿ ಏನು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿತ್ತು. ಆ ಒಂದು ಅನುದಾನ ಬಂದು 1 ಇಯರ್ ಆಯಿತು. 1 ಇಯರ್ ಹಿಂದೆನೆ ನಾವು ಆಕ್ಷನ್ ಪ್ಲಾನ್ ಮಾಡಿ ಈಗ ಒಂದು 3 ಮಂತ್ಸ್ ಆಯಿತು ನಾವು ವರ್ಕ್ ಆರ್ಡರ್ ಕೊಟ್ಟು, ಆದರೆ ವರ್ಕ್ಸು ತುಂಬ ಡಿಲೇ ಆಯಿತು. ಆದರೂ ಈಗ ಲೇಟ್ ಆದರೂ ಪರವಾಗಿಲ್ಲ, ಇವತ್ತಿನ ದಿನ ನಾವು ಗುದ್ದಲಿ ಪೂಜೆ ಮಾಡ್ತಾ ವರ್ಕ್ಸನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 40 ಕೋಟಿಯಲ್ಲಿ 37 ಕೋಟಿ ಏನು ನಮಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಕ್ಕೆ ಅವಕಾಶ ಇತ್ತು. ಅದರಲ್ಲಿ 17 ಕೋಟಿ ಅಮೌಂಟನ್ನು ಕೋಲಾರ ನಗರದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ರೋಡ್ಸು, ದೊಡ್ಡ ದೊಡ್ಡ ರೋಡ್ಸಿಂದ ಸಬ್ ರೋಡ್ಸು ಎಲ್ಲನೂ ಈ ಒಂದು ಅಮೌಂಟಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ 17 ಕೋಟಿ ಸೀಮಿತ ಮಾಡಿದ್ದೀವಿ ರೋಡ್ಸ್ಗೆ. ಅದು ಇವತ್ತಿನ ದಿನ ಪ್ರಾರಂಭ ಆಗಿ ಇನ್ನೊಂದು ತಿಂಗಳೊಳಗಡೆ ಕೋಲಾರ ನಗರದಾದ್ಯಂತ ರೋಡ್ಸು ಏನಿದೆ, ಮೇನ್ ರೋಡ್ಸು ಸಬ್ ರೋಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಆಸೆಯಿಂದ ಈಗಾಗಲೇ ತುಂಬ ಲೇಟ್ ಆಗಿದೆ. ನಮ್ಮ ಡಿ ಸಿ ಅವ್ರನ್ನ ನಾವು ಮಾತಾಡಿದ್ವಿ, ನಮ್ಮ ಸದಸ್ಯರೆಲ್ಲರೂ ಸಹ ಭಾಳ ಒತ್ತಾಯಿಸಿ ಇವತ್ತೇ ಆಗಬೇಕು ಪ್ರೋಗ್ರಾಮು ಅಂದ್ಬಿಟ್ಟು ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಡಿ ಸಿ ಅವ್ರನ್ನೂ ಸಹ ಮಾಡೋದಕ್ಕೆ ಅವರು ಸಹ ಮಾಡಿ ಅಂತ ಸಹಕಾರ ಕೊಟ್ಟರು. ಆ ಒಂದು ಸಹಕಾರದಿಂದ ಇವತ್ತಿನ ದಿನ ನಗರೋತ್ಥಾನ 17 ಕೋಟಿ ಅಮೌಂಟಲ್ಲಿ ಏನು ರೋಡ್ ವರ್ಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಒಳ್ಳೇದಾಗಲಿ ಅಂತ ಹೇಳ್ತಾ, ಜೊತೆಗೆ 2011 ಆಗಿರುವಂತಹ ಸೆನ್ಸಸ್ ಅದ್ರ ಮುಖಾಂತರ ಬನ್ನಿ ಸರ್ ನಗರದಲ್ಲಿ ಈ ಒಂದು ಅಮೌಂಟ್ ಬಂದಿದೆ, ಇದು ಯಾವುದಕ್ಕೂ ಸಾಕೋಗಲ್ಲ. ಯಾಕಂತಂದ್ರೆ 2011 ಏನು ಸೆನ್ಸಸ್ ಮಾಡಿದ್ದಾರೆ, ಈಗ ಒಂದು 10 ವರ್ಷ ಆಗಿದೆ ಸೆನ್ಸಸ್ ಮಾಡಿ, ಬಹಳ ಇಂಪ್ರೂವ್ಮೆಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಕೋಲಾರ ನಗರದಲ್ಲಿ. ಏನು 40 ಕೋಟಿ ಬಿಟ್ಟಿದ್ದಾರೆ, ಬಹಳ ಕಡಿಮೆ ಆದಂತಹ ಅಮೌಂಟು. ಇದು ಬರೀ ರೋಡ್ಸ್ಗೆ ಡ್ರೈನ್ಸ್ಗೆ ಆಗುತ್ತೆ ಹೊರತು ಬೇರೆ ಸೌಲಭ್ಯಗಳಿಗೆ ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ನಗರ ಇಂಪ್ರೂವ್ ಆಗಬೇಕಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅನುದಾನ ಬಿಡುಗಡೆ ಆಗಬೇಕು ಅಂತ ಎಲ್ಲ ಕೋಲಾರ ನಗರಸಭೆಯ ಸದಸ್ಯರಿಂದ ಒತ್ತಾಯ ಮಾಡ್ತೀವಿ, ಜೊತೆಗೆ ಮನವಿಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಏನು ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇದೆ, ಇದು ಯಾವುದೇ ಕೆಲಸಕ್ಕೂ ನಿಲ್ಲದಿರಾ, ಯಾವುದೇ ಒಂದು ಜನರ ಒಂದು ಒತ್ತಡಕ್ಕೆ ಸಿಗದಿರಾ, ಈ ಒಂದು ನಮ್ಮ ಕಾಮಗಾರಿಯ ಕಾಂಟ್ರಾಕ್ಟರ್ ಏನಿದ್ದಾರೆ ಲಕ್ಷ್ಮೀನಾರಾಯಣರವರು, ಯಾವುದೇ ಒಂದು ಒತ್ತಡಕ್ಕೆ ಮಣಿದಿರಾ, ಆದಷ್ಟು ಬೇಗನೆ ಎಲ್ಲ ಕಾಮಗಾರಿಗಳನ್ನ ನಗರೋತ್ಥಾನದ ಕಾಮಗಾರಿಗಳನ್ನ ಒಂದು ನಗರದ ಅಭಿವೃದ್ಧಿಯ ಒಂದು ಆಸೆಯನ್ನ ಇಟ್ಕೊಂಡು ಈ ಒಂದು ಕಾಮಗಾರಿಗಳನ್ನ ಪೂರ್ಣಗೊಳಿಸಲಿ ಅಂತ ಆಶಿಸ್ತಾ ಧನ್ಯವಾದನ್ನ ತಿಳಿಸಕ್ ಇಷ್ಟಪಡ್ತೀನಿ.